ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ರಾಜ್ ಲೀಲಾ ಈ ಪುಸ್ತಕದ ಬಗ್ಗೆ ಶಿವಣ್ಣ ಏನ್ ಹೇಳಿದ್ರು ಗೊತ್ತಾ? ರಾಜ್ಕುಮಾರ್ ಮತ್ತೆ ಲೀಲಾವತಿ ಸಂಬಂಧದ ಬಗೆಗೆ ಹೈಲೈಟ್ಸ್ ಆಗಿರುವಂತಹ ಈ ಪುಸ್ತಕದ ಬಗ್ಗೆ ಶಿವಣ್ಣ ರಿಯಾಕ್ಷನ್ ಏನಾಗಿತ್ತು ಗೊತ್ತಾ? ಕರ್ನಾಡ ಚಕ್ರವರ್ತಿ ಶಿವಣ್ಣ ಕಳೆದ 3 ದಶಕಗಳಿಂದಲೂ ಕೂಡ, ಅದಕ್ಕೂ ಹೆಚ್ಚಿನ ಕಾಲದಿಂದಲೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಸತತವಾಗಿ ಅಭಿನಯಿಸ್ತಾ ಬರ್ತಾ ಇದ್ದಾರೆ. ಹೀರೋ ಆಗಿ ತನ್ನ ಅಭಿಮಾನಿಗಳನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ಈಗಾಗಲೇ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವಂತಹ, ಅಂದ್ರೆ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಒಂದು ಹಿರಿಮೆ ಶಿವಣ್ಣನಿಗಿದೆ. ಇವತ್ತಿಗೂ ಕೂಡ ಅದೇ ಮಟ್ಟದ ಕ್ರೇಜ್ ಮತ್ತೆ ಅಭಿಮಾನಿ ಬಳಗವನ್ನ ಮತ್ತೆ ಬೇಡಿಕೆಯನ್ನ ಶಿವಣ್ಣ ಹೊಂದಿರುವಂತದ್ದು ವಿಶೇಷವಾದ ಸಂಗತಿ. ಅವತ್ತಿನಿಂದ, ಅಂದ್ರೆ ಆನಂದ್ ಸಿನಿಮಾ ಮಾಡಿದಾಗಿಂದಲೂ ಕೂಡ ಇವತ್ತಿನವರೆಗೂ, ವೇದಾ ಸಿನಿಮಾದವರೆಗೂ ಕೂಡ ಶಿವಣ್ಣನ ಅಭಿನಯ ಆಗಲಿ ಅಥವಾ ಶಿವಣ್ಣನ ಅಭಿಮಾನಿಗಳಾಗಲಿ ಅದರ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ, ಅಭಿನಯದ ಕ್ವಾಲಿಟಿ ಹೆಚ್ಚುತ್ತಾ ಹೋಗ್ತಾ ಇದೆ. ಇನ್ನೂ ಕೂಡ ಜನ ಅವ್ರನ್ನ ಹುಚ್ಚೆದ್ದು ಕುಡಿತಾರೆ ಥಿಯೇಟ್ರಲ್ಲಿ ಬಂದ್ರೆ. ಯಾವುದೇ ಪಾತ್ರ ಕೊಟ್ಟರು ಕೂಡ ಅದಕ್ಕೆ 100% ನ್ಯಾಯವನ್ನ ಸಲ್ಲಿಸುವಂತಹ, ಆಕ್ಟಿಂಗ್ ಮಾಡುವಂತಹ ಕೆಪಾಸಿಟಿ ನಮ್ಮ ಹ್ಯಾಟ್ರಿಕ್ ಹೀರೋ ಹೊಂದಿದ್ದಾರೆ. ಶಿವಣ್ಣನನ್ನ ಅದಕ್ಕಾಗಿ ತಾನೇ ಜನ ಇಷ್ಟಪಡೋದು. ರಾಜ್ಕುಮಾರ್ ಅವರ ಬಗ್ಗೆ ಕೇಳಿ ಬಂದಿರುವಂತಹ ಕಳಂಕದ ವಿಚಾರದಲ್ಲಿ ಇವತ್ತು ನಾವು ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಹೋಗ್ತೀವಿ. ವಿನೋದ್ ರಾಜ್ ಲೀಲಾವತಿಯವರ ಮಗ, ಲೀಲಾವತಿ ಮತ್ತು ರಾಜ್ಕುಮಾರ್ ಅವರ ಮಗ ಅನ್ನುವಂತಹ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಆ ವಿಚಾರದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ನಿಮ್ಗೆ ಇವತ್ತು ಕೊಡ್ತಾ ಹೋಗ್ತೀವಿ. ಇನ್ನು ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋದಕ್ಕೆ, ಮತ್ತೆ ಈಗ ಸದ್ಯ ಚರ್ಚೆಯಲ್ಲಿರೋದಕ್ಕೆ ರವಿ ಬೆಳಗೆರೆ ಅವರು ಬರೆದಿರುವಂತಹ ರಾಜ್ ಲೀಲಾ ವಿನೋದ ಪುಸ್ತಕವೇ ಒಂದು ಕಾರಣ. ಇದ್ರ ಬಗ್ಗೆ ಶಿವಣ್ಣನವ್ರನ ಬಗ್ಗೆ ಕೇಳಿದಾಗ ಶಿವಣ್ಣ ಕೊಟ್ಟಂತಹ ಉತ್ತರ ನಿಜಕ್ಕೂ ಕೂಡ ಆಶ್ಚರ್ಯಕರವಾಗಿತ್ತು, ಎಲ್ರು ಹುಬ್ಬೇರಿಸುವ ಹಾಗಿತ್ತು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಪುಸ್ತಕವನ್ನ ನಾನು ಓದಿಲ್ಲ ಕೂಡ. ಗೊತ್ತಿಲ್ಲದೆ ಇರುವಂತಹ ವಿಚಾರದ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಶಿವಣ್ಣ ರಿಯಾಕ್ಟ್ ಮಾಡ್ತಾರೆ. ಅಂದ್ರೆ ಸಿನಿಮಾದ ಬಗ್ಗೆ ಆಗ್ಲಿ ನೀವು ಕೇಳಿ ನಾನು ಮಾತಾಡ್ತೀನಿ, ಆದ್ರೆ ಯಾವುದೋ ಪುಸ್ತಕದ ಬಗ್ಗೆ, ನಾನು ಓದದೇ ಇರೋ ಪುಸ್ತಕದ ಬಗ್ಗೆ ನೀವು ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತಿರುತ್ತೆ, ನನಗೆ ಆ ವಿಚಾರದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಶಿವಣ್ಣ ಜಾರ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜ್ ಲೀಲಾ ವಿನೋದ ಈ ಪುಸ್ತಕ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರವಿ ಬೆಳಗೆರೆ ಅವರು ಬರೆದಂತಹ ಒಂದು ಪುಸ್ತಕ ಇದು. ರವಿ ಬೆಳಗೆರೆ ಅವರು ಇವತ್ತು ಇಲ್ಲವಾಗಿದ್ರು ಕೂಡ ಅವರು ಬರೆದಂತಹ ಪುಸ್ತಕ, ಆ ಪುಸ್ತಕದಲ್ಲಿ ಅವರ ಅಕ್ಷರಗಳು, ಆ ಅಕ್ಷರದ ಮೂಲಕ ಅಂದ್ರೆ ಕಥೆಯನ್ನ ಅವರು ಅಕ್ಷರವಾಗಿ ಬಟ್ಟಿ ಇರಿಸುವಿಕೆ ಮಾಡಿರೋದು ಬಹುತೇಕ ಜನ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಏನ ಇತ್ತೀಚೆಗಷ್ಟೇ ಲೀಲಾವತಿ ಅವರು ಚೆನ್ನೈನ ಮೂಲದವ್ರನ್ನೇ ಮದುವೆ ಆಗಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಅದ್ರ ಜೊತೆಗೆ ಇಷ್ಟು ದಿನ ವಿನೋದ್ ರಾಜ್ ಅವರು ತಾಯಿಯನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ತಾಯಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ, ಅವ್ರಿಗೆ ಮದುವೆ ಆಗಿಲ್ಲ, ತನ್ನ ಜೀವನವನ್ನೇ ತಾಯಿಗಾಗಿ ಸಮರ್ಪಣೆ ಮಾಡಿದ್ದಾರೆ, ತನ್ನ ವೈವಾಹಿಕ ಜೀವನವನ್ನು ಆತ ಅನುಭವಿಸಿಲ್ಲ ಅನ್ನುವಂತಹ ಒಂದಷ್ಟು ವಿಚಾರ ಹರಿದಾಡ್ತಾ ಇತ್ತು. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋ ಸಮೇತ, ಅವರ ಕುಟುಂಬ ಸಮೇತ, ಅವರ ಮಗನ ಸಮೇತ, ಅವರಿಗೆ ಇರುವಂತಹ ಎದೆಯೆತ್ತರಕ್ಕೆ ಬೆಳೆದಿರುವಂತಹ ಮಗನ ಫೋಟೋ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೀಲಾವತಿಯವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟರು. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಮಗ 1,00,000 ರೂಪಾಯಿ ಎಲ್ಲರೂ ಮದುವೆ ಮಾಡಿಸೋ ತರ ದೊಡ್ಡ ದೊಡ್ಡ ಮದುವೆ ತರ ಮಾಡಬೇಕು ಅನ್ನೋ ಮದುವೆ ಮಾಡಿರಲಿಲ್ಲ ನಾವು. ಸೊ ಹಾಗಾಗಿ ನಾವು ಯಾರಿಗೂ ಕೂಡ ಇನ್ವೈಟ್ ಮಾಡಿರಲಿಲ್ಲ, ಇದ್ರಲ್ಲಿ ನಾವು ಯಾರಿಗೂ ನೋವು ಉಂಟು ಮಾಡಿಲ್ಲ ಅಥವಾ ಯಾರ ಭಾವನೆಗೂ ನಾವು ಧಕ್ಕೆ ಉಂಟು ಮಾಡಿಲ್ಲ, ನಾವು ಹ್ಯಾಪಿಯಾಗಿ ಫ್ಯಾಮಿಲಿಯನ್ನ ನಡೆಸ್ತಾ ಇದೀವಿ, ಇದರಿಂದ ಯಾರಿಗೇನು ಕಷ್ಟ, ಸುಮ್ಮನೆ ನಮಗೆ ಯಾಕೆ ನೋವು ಉಂಟು ಮಾಡುವಂತಹ ಕೆಲಸ ಮಾಡ್ತಾ ಇದ್ರಿ ಅನ್ನುವಂತಹ ಮಾತುಗಳನ್ನು ಕೂಡ ಲೀಲಾವತಿಯವರು ಆಡಿದ್ದು ಉಂಟು. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿನೋದ್ ರಾಜ್ ಕೂಡ ಗರಂ ಆಗಿದ್ರು. ಈ ವಯಸ್ಸಿನಲ್ಲಿ ನನ್ನ ತಾಯಿಗೆ ಯಾಕೆ ತೊಂದರೆ ಕೊಡ್ತೀರಾ, ಈ ತರಹದ ಬೇರೆ ಬೇರೆ ರೀತಿಯ ಬೇಡದ ವಿಚಾರ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಂತ್ಯಕಥೆಗಳನ್ನೆಲ್ಲ ಮಾತಾಡಿಕೊಂಡು ನನ್ನ ತಾಯಿ ಆರೋಗ್ಯದ ಮೇಲೆ ಯಾಕೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡಿದ್ದು ಕೂಡ ಉಂಟು. ಒಟಾರಿಯಾಗಿ ಈಗ ರಾಜ್ ಲೀಲಾ ವಿನೋದ ಪುಸ್ತಕದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದಂತೂ ನಿಜ. ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.